ಹಾಯ್, ವೆಲ್ಕಮ್ ಟು ಮೈ ಲೈಫ್ ಫ್ಯಾಕ್ಟ್ಸ್ ಅಂಡ್ ಹೆಲ್ತ್ ಟಿಪ್ಸ್ ಚಾನಲ್. ಸೊ ಇವತ್ತಿನ ನಾವು ವಿಡಿಯೋದಲ್ಲಿ ನೋಡೋದಾದ್ರೆ ಒಂದು ಗ್ಯಾಡ್ಜೆಟ್ ಬಗ್ಗೆ ಇವತ್ತು ನಾವು ಒಂದು ವಿಡಿಯೋ ನೋಡ್ತಾ ಇದ್ವಿ. ಸೊ ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. ಸೊ ಈ ಟೆಕ್ನಾಲಜಿ ಮುಂದೆ ಇನ್ನೂ ಹೇಗೆ ಇಂಪ್ರೂವ್ ಆಗುತ್ತೆ ಅನ್ನೋದು ನಾವು ಕಾದು ನೋಡಬೇಕಾಗುತ್ತೆ. ಸೊ ಈಗಿರೋ ಟೆಕ್ನಾಲಜಿ ಬಂದಿರುವ ಗ್ಯಾಜೆಟ್ಗಳು ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ್ಯಾವ ರೀತಿ ಸಿಗುತ್ತೆ, ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವಿವತ್ತು ನೋಡೋಣ. ಪ್ರತಿಯೊಂದು ಗ್ಯಾಜೆಟ್ಲಿ ಒಂದೊಂದಾಗಿ ಯೂನಿಕ್ ಆಗಿದೆ. ಸೊ ಇವೆಲ್ಲ ಕೂಡ ಮನೇಲಿ ಬಳಸೋದಾಗಿರ್ಬೋದು, ಅಥವಾ ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡೋದಾಗಿರ್ಬೋದು, ಅಥವಾ ಆಫೀಸಲ್ಲಿ ನಾವು ಯೂಸ್ ಮಾಡೋ ಒಂದು ಡಿವೈಸ್ ಆಗಿರ್ಬೋದು. ಸೊ ಇಂಥ ಗ್ಯಾಜೆಟ್ಸು ನಮ್ಮ ಲೈಫ್ ಸ್ಟೈಲ್ನ ತುಂಬ ಈಸಿ ಮಾಡ್ತದೆ. ಸೊ ಎಷ್ಟು ಈಸಿ ಅಂದರೆ, ಸೊ ಅದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ, ಹಾಗಾದರೆ ಬನ್ನಿ ಹೋಗಿ ನೋಡೋಣ. ಮೊದಲನೇದಾಗಿ ಮೀಸಾ. ಸೊ ಇದೊಂದು ರೋಬೋಟಿಕ್ ಹೋಮ್ ಕೀಪರ್ ಅಂತಲೇ ಹೇಳ್ಬೋದು. ಸೊ ಇದು ವಿಧಿವಿಧಾನವಾದ ಕೆಲಸಗಳನ್ನು ಮಾಡುತ್ತದೆ. ಏನಕ್ಕೆ ಇದನ್ನ ಹೋಮ್ ಕೀಪರ್ ಅಂತಾರೆ ಅಂದರೆ, ಇದನ್ನು ಮಕ್ಕಳನ್ನು ನೋಡ್ಕೊಳ್ಳೋಕ್ಕೋಸ್ಕರನೇ ಮಾಡಿರುವಂಥ ಒಂದು ರೋಬೋಟ್ ಇದು. ಸೊ ಈಗ ನಮ್ಗೆ ಗೊತ್ತಿರೋದು ಮಕ್ಕಳನ್ನ ತುಂಬ ರೀತಿಯಾಗಿ ನೋಡ್ಕೊಳ್ಳೋ ಅಗತ್ಯ ಇರುತ್ತೆ. ಸೊ ನಾವು ಕೆಲಸಕ್ಕೆ ಹೋದಾಗ ಅಥವಾ ನಾವು ಮನೆಯಲ್ಲೇ ಬೇರೆ ಕೆಲಸ ಮಾಡಬೇಕಾದ್ರೆ, ಸೊ ಅವ್ರನ್ನ ನೋಡ್ಕೊಳ್ಳೋ ಒಂದು ಅಗತ್ಯ ಇರುತ್ತೆ. ಆದರೆ ಈ ರೋಬೋಟಿಂದ ಮನೆಯಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋ ಜೊತೆಗೆ ಮಕ್ಕಳು ಇದ್ರ ಜೊತೆಗೆ ಬೆರೆತು ಆಟ ಆಡ್ತಿರ್ತಾರೆ. ಸೊ ಮಕ್ಕಳಿಗೆ ಇದು ಮ್ಯೂಸಿಕ್ ಆಗಿರ್ಬೋದು, ಅಥವಾ ಇದಕ್ಕೆ ಕಾರ್ಟೂನ್ ತೋರಿಸೋದ್ರಿಂದ ಆಗಿರ್ಬೋದು, ಅಥವಾ ವಿಡಿಯೋ ಕಾಲ್. ಫಾರ್ ಎಕ್ಸಾಂಪಲ್, ಮನೆಯಲ್ಲಿರೋ ಪೇರೆಂಟ್ಸ್ ಮಕ್ಕಳು ಏನು ಮಾಡ್ತಿದ್ದೆ ಅನ್ನೋ ನೋಡ್ಬೇಕಾದ್ರೆ ಇವರು ಸೊ ತಮ್ಮ ಮೊಬೈಲಿಂದ ಇದ್ರ ಜೊತೆಗೆ ಕನೆಕ್ಟ್ ಮಾಡ್ಕೊಂಡು ಮಕ್ಕಳು ಏನು ಮಾಡ್ತಿದ್ದಾನೆ ಅಂತಲೇ ಇವರು ಬ್ಲೂಟೂತ್ ಮುಖಾಂತರ ನೋಡ್ಕೋಬೋದು. ಸೊ ಇದೊಂದು ರೋಬೋಟಿಕ್ ಹೋಮ್ ಕೀಪರ್ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ಇತ್ತೀಚೆಗೆ ಅಷ್ಟೇ ಮನೇಲಿ ಯೂಸ್ ಆಗುವ ಒಂದು ಉಪಕರಣ ಅಂತಲೇ ಹೇಳ್ಬೋದು. ಸೊ ಇನ್ನು ನಾವು ಮುಂದಿನ ಗ್ಯಾಜೆಟ್ ನೋಡೋದಾದ್ರೆ H6 ಬೈಕ್. ಸೊ ಇದು ನಮ್ಮ ಕಣ್ಣಿಗೆ ಜನರಲ್ಲಿಗೆ ಒಂದು ಆಟ ಆಡುವಂಥ ಒಂದು ಬೈಕ್ ಥರ ಕಾಣ್ತಿದೆ. ಸೊ ಇದರಲ್ಲಿ ಒಂದು ವಿಶೇಷತೆ ಇದೆ, ಅದೇನಂತ ನಾನು ಮುಂದೆ ಹೇಳ್ತೀನಿ. ಈ ಬೈಕ್ನ ನೋಡಿ, ಇದು ಬೈಕ್ ಲ್ಯಾಂಡಲ್ಲೂ ಆಟಾಡ್ತಿದೆ, ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಇದು ಬೈಕ್ ಡ್ರೋನ್ ಕೂಡ ಆಗ್ಬೋದು. ನಾನು ಆಗಲೇ ಹೇಳ್ದಂಗೆ ಇದರ ವಿಶೇಷತೆನೇ ಇದು, ಈ ಬೈಕ್ ಡ್ರೋನ್ ಕೂಡ ಆಗುವಂಥ ಒಂದು ಆಟಿಕೆ ಆಗಿರ್ತದೆ. ಸೊ ಈ ಡ್ರೋನಲ್ಲೂ ಒಂದು ಮಿನಿ ಕ್ಯಾಮ್ರಾ ಇರುತ್ತೆ, ಒಂದು 5 MP ಕ್ಯಾಮ್ರಾ, ಒಂದು ಬಟನ್ನು ಲ್ಯಾಂಡ್ ಮಾಡೋಕ್ಕೆ, ಒಂದು ಬಟನ್ ಟೇಕ್ ಆಫ್ ಮಾಡೋಕ್ಕೆ, ಒಂದು ಈಸಿಯಾಗಿರುವಂಥ ರಿಮೋಟ್ ಇದ್ರ ಜೊತೆಗೆ ಬಂದಿರುತ್ತದೆ. ಸೊ ಇದು ಸುಮಾರು 50 m x 100 m ಆರುವಷ್ಟು ಒಂದು ಕೆಪಾಸಿಟಿ ಇರುತ್ತೆ. ಸೊ ಇದು ಮಕ್ಕಳಿಗೆ ಸೂಟಬಲ್ ಆಗುವಂಥ ಒಂದು ಆಟಿಕೆ ಆಗಿರ್ತದೆ. ಸೊ ಇದು ಮನೆ ಇದ್ದಾಗ ಬೈಕ್ ರೀತಿ ಆಟ ಆಡುವಂಥದ್ದು ಉಪಯೋಗಿಸ್ಬೋದು. ಸೊ ಇನ್ನು ಹೊರಗಡೆ ಬಂದಾಗ ಇದು ಡ್ರೋನ್ ಥರ ಆಗಿ ಆಟಾಡುವಂಥ ಒಂದು ಆಟಿಕೆ ಕೂಡ ಆಗಿರ್ತದೆ. ಸೊ ಇನ್ನು ನಮ್ಮ ಮುಂದಿನ ಗ್ಯಾಜೆಟ್ ನೋಡುವಂಥದ್ದಾದರೆ ಅಪ್ಕಾಟ್ ಲಿಫ್ಟ್. ಸೊ ನಾವು ದಿನ ಮನೆಗೆ ಯೂಶ್ವಲಿ ನಾವು ಸಾಮಾನುಗಳನ್ನ ತರ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಷೀನ್ ಆಗಿರ್ಬೋದು, ಸೋಫಾ ಸೆಟ್ ಆಗಿರ್ಬೋದು, ಅಥವಾ ಇನ್ನೂ ದೊಡ್ಡ ಅಂದರೆ ಸೂಟ್ ಗೇರ್ಸ್ಗಳಾಗಿರ್ಬೋದು. ಸೊ ಇದನ್ನ ನಾವು ತರ್ತಾ ಇರ್ತೀವಿ. ಸೊ ಅದನ್ನು ನಾವು ಮನೆ ಸಾಗಿಸೋದ್ರಲ್ಲಿ ತುಂಬ ಎಫರ್ಟ್ನ ಯೂಸ್ ಮಾಡ್ತೀವಿ, ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಇಳಿಜಾರು ಇರ್ಬೋದು ಅಥವಾ ಸ್ಟೇರ್ ಕೇಸ್ ಇರ್ಬೋದು, ಅದನ್ನೆಲ್ಲ ತಗೋದ್ರಲ್ಲಿ ತುಂಬ ಕಷ್ಟ ಆಗುತ್ತೆ. ನಾವು ಸ್ಪೀಕರ್ಗಳನ್ನ ಸಾಗಿಸ್ಬೇಕಾದ್ರೆ ಅಥವಾ ವಾಷಿಂಗ್ ಮಷೀನ್ನ ಸಾಗಿಸ್ಬೇಕಾದ್ರೆ ಇನ್ನೂ ತುಂಬ ಕಷ್ಟನೇ ಆಗಿಬಿಡುತ್ತೆ. ಸೊ ಈ ಎಫರ್ಟ್ನ ನಮಗೆ ತುಂಬ ಕಮ್ಮಿ ಮಾಡೋಕ್ಕಂತಲೇ ಎಫ್ಕಾರ್ಟ್ ಲಿಫ್ಟ್ನ ಒಂದು ಇಟ್ಟಿದ್ದಾರೆ. ಸೊ ಇದರಿಂದ ಏನು ಉಪಯೋಗ ಅಂದರೆ, ನಾವು ಲ್ಯಾಂಡಲ್ಲಿ ಎಳ್ಕೊಬರ್ಬೇಕಾದ್ರೆ 2-wheeler ಸಪೋರ್ಟಿಂದ ಬರುತ್ತೆ, ಮತ್ತು ಈ ಸ್ಟೇರ್ ಕೇಸು ಈ ಇಳಿಜಾರು ಪ್ರದೇಶದಲ್ಲಿ 3-wheeler ಆಗಿ ಸಪೋರ್ಟ್ ಮಾಡಿಕೊಂಡು ನಮಗೆ ಎಫರ್ಟ್ಲೆಸ್ ಇಲ್ಲದೇ ವರ್ಕ್ನ ಮಾಡಿಕೊಡುತ್ತೆ. ಅಂದರೆ ನಾವು ಎಫರ್ಟೇ ಆಗದೇ ನಾವು ಅದನ್ನು ಕೆಳಗಿಂದ ಮೇಲಕ್ಕೆ ಆರಾಮಾಗಿ ತರ್ಬೋದು. ಸೊ ಇನ್ನು ನಾವು ಮುಂದಿನ ಗ್ಯಾಜೆಟ್ ನೋಡೋದಾದರೆ ಪಪ್ ಸ್ಕ್ಯಾನರ್. ಸೊ ಇದು ಸ್ಟೂಡೆಂಟ್ಸ್ ಮತ್ತು ಆಫೀಸ್ ವರ್ಕರ್ಸ್ಗೆ ಅಂತಲೇ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಇದು. ಸೊ ಇದು ಕನೆಕ್ಷನ್ ಕೂಡ ಒಂದು ಬ್ಲೂಟೂತ್ ಆಗಿದೆ, ಇದು ವೈರ್ಲೆಸ್ ಕನೆಕ್ಷನ್ ಆಗಿದೆ, ಇದನ್ನು ಮೊಬೈಲ್ನ ಕನೆಕ್ಟ್ ಮಾಡ್ಕೋಬೋದು, ಇದು ಚಿಕ್ಕದಾಗಿದೆ ಮತ್ತು ಲೈಟ್ ವೆಯ್ಟು ವೈರ್ಲೆಸ್ ಕೂಡ ಇದೆ. ಸೊ ಇದು ಬ್ಯಾಟ್ರಿ ಲೈಫ್ ಕೂಡ ಅತಿ ಜಾಸ್ತಿ ಇದೆ. ಸೊ ಇದು ಒಂದು ಸಿಂಪಲ್ ಆಗಿರುವ ಒಂದು ಡಿವೈಸ್ ಅಂತಲೇ ಹೇಳ್ಬೋದು. ಇದು ಆಟೋಮೆಟಿಕ್ ಆಗಿ ಕ್ರಾಪ್ ಮಾಡುತ್ತೆ, ರೊಟೇಟ್ ಮಾಡುತ್ತೆ, ಮತ್ತು ಫಾರ್ಮೆಟ್ ಆ್ಯಂಡ್ ಅಪ್ಲೋಡ್ ಕೂಡ ಮಾಡುತ್ತೆ. ಸೊ ನಾವು ಆಫೀಸ್ ವರ್ಕಲ್ಲಿ ಅಥವಾ ಬಿಸ್ನೆಸ್ ವರ್ಕಲ್ಲಿ ನಾವು ದಿನನಿತ್ಯ ತುಂಬ ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡೋದಾಗಿರುತ್ತೆ, ಮತ್ತು ಅದನ್ನ ಅಪ್ಲೋಡ್ ಮಾಡೋದಾಗಿರುತ್ತೆ ಅಥವಾ ಸೇವ್ ಮಾಡೋದಾಗಿರುತ್ತೆ. ಸೊ ಅದಕ್ಕೆ ಅಂತ ನಾವು ಸಪ್ರೇಟಾಗಿ ಯೂಸ್ಲಿ ಸ್ಕ್ಯಾನರ್ ಇಟ್ಟಿರ್ತೀವಿ, ಅಥವಾ ಮೊಬೈಲಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಅದನ್ನ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ತಾಯಿರ್ತೀವಿ. ಸೊ ಆದರೆ ಈ ಡಿವೈಸಿಂದ, ಸ್ಮಾರ್ಟ್ ಡಿವೈಸಿಂದ ಬ್ಲೂಟೂತ್ನಿಂದ ಮೊಬೈಲ್ನ ಕನೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿಕೊಂಡು ಅದು ನಮ್ಗೆ ಯಾರಿಗೆ ಬೇಕಾದರೂ ಅಪ್ಲೋಡ್ ಮಾಡುತ್ತೆ, ಮತ್ತು ಶೇರ್ ಕೂಡ ಮಾಡುತ್ತೆ. ಸೊ ಇದಕ್ಕೆ ಸಿಂಪಲ್ ಪ್ರೊಸೀಜರ್ ಇದೆ. ಸೊ ಮೊದಲನೇದಾಗಿ ಪಿಕ್ ಮಾಡೋದು. ಸೊ ಇದು ಯಾವ ಥರ ಅಂದರೆ, ನೀವು ಕಳಿಸ್ಬೇಕು ಅಥವಾ ಪ್ರಿಂಟ್ ತೊಗೋಬೇಕು ಅಥವಾ ಸೇವ್ ಮಾಡಬೇಕು ಅನ್ನೋದನ್ನ ಆಪ್ಷನ್ನ ಚೂಸ್ ಮಾಡಬೇಕು. ಸೊ ಇನ್ನು ನೆಕ್ಸ್ಟ್ ಇದ್ರ ಮೇಲೆ ಇವ್ರ ಬಟನ್ನ ಪ್ರೆಸ್ ಮಾಡಿ ಆ ಲೇಸರ್ ಮಾರ್ಜಿನಲ್ಲಿ ಡಾಕ್ಯುಮೆಂಟ್ ತಂದು ಕ್ಲಿಕ್ ಮಾಡಬೇಕು. ಸೊ ಇನ್ನು ನೆಕ್ಸ್ಟ್ ಕೊನೆ ಸ್ಟೆಪ್ ಪಪ್ ಅಂತ ಇದು, ಲಾಸ್ಟ್ ಸ್ಟೆಪ್ ಆಗುತ್ತೆ. ಸೊ ಇದನ್ನ ನೀವು ಶೇರ್ ಮಾಡ್ಬೋದು, ಸ್ಟೋರ್ ಮಾಡ್ಬೋದು ಅಥವಾ ಪ್ರಿಂಟ್ ಕೂಡ ಮಾಡ್ಬೋದು, ಏನಾದ್ರು ಮಾಡ್ಬೋದಂತೆ. ಸೊ ಇದು ಮಕ್ಕಳಿಗೂ ಕೂಡ ಅನುಕೂಲವಾಗುವಂಥ ಒಂದು ಪ್ರಾಡಕ್ಟ್ ಆಗಿದೆ ಇದು. ಸೊ ಇದನ್ನ ತುಂಬ ತಿಳಿದವರು ಯೂಸ್ ಮಾಡಬೇಕು ಅಂತಿಲ್ಲ. ಸೊ ಇದು ನಾರ್ಮಲ್ ಆಗಿ ನಾರ್ಮಲ್ ಪರ್ಸನ್ ಕೂಡ ಇದನ್ನ ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ನಾವು ಮುಂದಿನ ಪ್ರಾಡಕ್ಟ್ ನೋಡೋದಾದರೆ ಪ್ರಿಂಟ್ ಪಾಕೆಟ್. ಸೊ ಇದೆಷ್ಟು ಕೂಲ್ ಪ್ರಾಡಕ್ಟ್ ಅಂದರೆ, ನಾವು ಎಲ್ಲೇ ಹೋದರೂ ಇದನ್ನು ಒಂದು ಫೋಟೋ ಪ್ರಿಂಟರಾಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ ನಾವು ಯೂಶ್ವಲಿ ಫೋಟೋ ಪ್ರಿಂಟರ್ಗೆ ಅಂತ ನಾವು ಫೋಟೋಶಾಪ್ಗೆ ಹೋಗಿ ಎಲ್ಲ ಪ್ರಿಂಟ್ ಮಾಡ್ಸ್ಕೊತಿದ್ದೋ. ಸೊ ಆದರೆ ಈ ಪ್ರಾಡಕ್ಟ್ ಇದ್ದರೆ ನಾವು ಫೋಟೋ ಶಾಪ್ಗೆ ಹೋಗೋ ಅವಶ್ಯಕತೆಯೇ ಇರಲ್ಲ, ಯಾಕೆಂದರೆ ಇದು ಇನ್ಸ್ಟೆಂಟಾಗಿ ತೆಗ್ದು ಫೋಟೋನ ಅದು ಅಲ್ಲೇ ಪ್ರಿಂಟ್ ಮಾಡಿಕೊಡುತ್ತೆ. ಸೊ ಇದು ಫೋಟೋನ ಪ್ರಿಂಟ್ ಮಾಡೋ ಅಲ್ಲದೆ ಸಹ ಆ ಫೋಟೋನ ಒಂದು ವಿಡಿಯೋ ಶೋ ಆಗಿ ಕೂಡ ಕನ್ವರ್ಟ್ ಮಾಡುತ್ತೆ. ಅಂದರೆ ಇದು ಹೇಳಬೇಕಂದ್ರೆ
ಈ ಪ್ರಾಡಕ್ಟ್ಗೆ ಎರಡು ಪರ್ಪಸ್ ಇದೆ. ಒಂದು ಫೋಟೋ ಪ್ರಿಂಟ್ ಮಾಡೋ ಒಂದು ಪರ್ಪಸ್ ಆಗಿದ್ರೆ, ಇನ್ನೊಂದು ಆ ಫೋಟೋ ಜೊತೆ ತೆಗೆದಿರೋ ವಿಡಿಯೋ ಕೂಡ ಶೋ ಮಾಡೋ ಒಂದು ಪರ್ಪಸ್ ಆಗಿರುತ್ತೆ. ಇನ್ನೊಂದು ಆ ಫೋಟೋ ಜೊತೆ ಇರೋ ಒಂದು ವಿಡಿಯೋ ಕೂಡ ಪ್ಲೇ ಮಾಡೋ ಒಂದು ರೋಲ್ ಕೂಡ ಮಾಡುತ್ತೆ. ಸೊ ನಾವು ಸ್ಪಾಟಲ್ಲಿ ತೆಗೆದಿದ್ದ ಫೋಟೋ ಜೊತೆಗೆ ವಿಡಿಯೋ ನಾವು ಏನು ರೆಕಾರ್ಡ್ ಮಾಡಿರ್ತೀವಿ, ಆ ಫೋಟೋನ ನಾವು ಮೊಬೈಲ್ ಮೇಲೆ ಪ್ಲೇಸ್ ಮಾಡಿದ ತಕ್ಷಣ ಅಲ್ಲಿ ಏನು ನಡೆದಿರ್ತೋ ಆ ವಿಡಿಯೋನ ಇಲ್ಲಿ ಪ್ಲೇ ಮಾಡುತ್ತೆ ಅದು. ಸೊ ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ನೀವು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು, ಆದರೆ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ನ ನಾವು ನೋಡೋದಾದರೆ ಕ್ಯಾನರಿ ಫ್ಲೆಕ್ಸ್. ಸೊ ನಾವು ಮನೆಯಿಂದ ಹೊರಟಾಗಿರ್ಬೋದು ಅಥವಾ ಔಟ್ ಆಫ್ ಸ್ಟೇಷನ್ಗೆ ಹೋದಾಗಿರ್ಬೋದು, ಸೊ ನಮಗೊಂದು ಸೆಕ್ಯೂರಿಟಿ ಹೋಮ್ ಸೆಕ್ಯೂರಿಟಿ ಬಗ್ಗೆ ಟೆನ್ಷನ್ ಇರುತ್ತೆ. ಸೊ ಟೆನ್ಷನ್ ದೂರ ಮಾಡೋಕ್ಕೆ ಈ ಕ್ಯಾನರಿ ಫ್ಲೆಕ್ಸ್ ಬಂದಿದೆ. ಸೊ ಇದು ಇಂಡೋರು ಔಟ್ಡೋರು ಜೊತೆಗೆ ವಾಟರ್ ಪ್ರೂಫ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಸೊ ಇದೊಂದು ಹೆಚ್ ಡಿ ಸೆಕ್ಯೂರಿಟಿ ಕ್ಯಾಮ್ರಾ ಕೂಡ ವರ್ಕ್ ಮಾಡುತ್ತೆ ಇದು. ಜೊತೆಗೆ ವಿತ್ ಆರ್ ವಿತೌಟ್ ವೈರ್ ಕೂಡ ಪ್ರಾಡಕ್ಟ್ ಬರ್ತದೆ. ಸೊ ಬೆಳಗ್ಗೆ ಇರಲಿ, ರಾತ್ರಿ ಇರಲಿ, ಅಥವಾ ಮಳೆ ಇರಲಿ, ಅಥವಾ ಬಿಸಿಲಿರಲಿ, ಅದ್ರ ಪಾಡದ್ರ ಕೆಲಸನ ಮಾಡ್ತಾ ಇರುತ್ತೆ. ಸೊ ಇದು ಆಫೀಸಲ್ಲಿ ಜೊತೆಗೆ ಮನೇಲಿ ಕೂಡ ಯೂಸ್ ಮಾಡ್ಬೋದು. ಸೊ ಹಾಗೆ ಮನೇಲಿರೋ ಮಗುನೂ ಕೂಡ ನೋಡೋ ಮಾನಿಟರಿಂಗ್ ಡಿವೈಸ್ ಕೂಡ ಆಗಿ ಯೂಸ್ ಮಾಡ್ಬೋದು. ಸೊ ಇನ್ನು ಎಕ್ಸ್ಟ್ರಾ ಸೆಕ್ಯೂರಿಟಿ ಲೇಬರ್ ಇರೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಕ್ಯಾನರಿ ಫ್ಲೆಕ್ಸ್ ಬಂದಿದೆ. ಸೊ ಇದನ್ನ ಕೂಡ ನೀವು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಇನ್ನು ನಾವು ನೆಕ್ಸ್ಟ್ ಗ್ಯಾಜೆಟ್ ನೋಡೋದಾದರೆ ನೂಬಿಯಾ ವಾಚ್. ಸೊ ಇದು ಫ್ಲೆಕ್ಸಿಬಲ್ ಎಲಾಸ್ಟಿಕ್ ಬ್ಯಾಂಡ್ ವಾಚ್ ಆಗಿರುವಂಥ ಪ್ರಾಡಕ್ಟ್ ಇದು. ಸೊ ಇದು ಎಲ್ಲವರು ಸೂಟ್ ಆದರೆ ಆಫೀಸ್ಗೆ ಹೋಗಿರ್ಬೋದು, ಜಿಮ್ಗೆ ಹೋಗೋದಾಗಿರ್ಬೋದು, ಅಥವಾ ಟ್ರೆಕ್ಕಿಂಗ್ ಆಗಿರ್ಬೋದು, ಎಲ್ಲೇ ಇರ್ಬೇಕು ಎಲ್ಲವರು ಕೂಡ ಸೂಟ್ ಆಗುವಂಥ ವಾಚ್ ಇದು. ಸೊ ಇದು ಯಾವುದೇ ಔಟ್ಫಿಟ್ಗೂ ಕೂಡ ಸೂಟ್ ಆಗುವಂಥ ವಾಚ್ ಇದು. ಫಾರ್ ಎಕ್ಸಾಂಪಲ್ ಶರ್ಟ್ ಆಗಿರ್ಬೋದು, ಟೀ ಶರ್ಟ್ ಆಗಿರ್ಬೋದು, ಹುಡೀಸ್ ಆಗಿರ್ಬೋದು, ಜಾಕೆಟ್ ಆಗಿರ್ಬೋದು, ಸೊ ಯಾವುದಕ್ಕೆ ಸೂಟ್ ಆಗುವಂತಹ ವಾಚ್ ಇದು. ಸೊ ಇದು ಈಸಿಯಾಗಿ ಕೂಡ ಯೂಸ್ ಮಾಡ್ಬೋದು. ಇದನ್ನ ಟೀಮ್ ಕೂಡ ನಾವು ಮೊಬೈಲಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಚೇಂಜ್ ಮಾಡ್ಬೋದು. ಹಾಂ, ಹಾಗೇನೆ ಇದು ಬ್ಲೂಟೂತ್ ಕನೆಕ್ಟಿವಿಟಿ ಡಿವೈಸ್ ಪ್ರಾಡಕ್ಟ್ ಕೂಡ ಆಗಿದೆ. ಸೊ ಇದು ನಾವು ಆರಾಮಾಗಿ ಬ್ಲೂಟೂತ್ನಿಂದ ಮೊಬೈಲಿಂದ ಕನೆಕ್ಟ್ ಮಾಡಿಕೊಂಡು ನಾವು ಎಲ್ಲಾನ ಮಾನಿಟರ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಹಾರ್ಟ್ ರೇಟ್ ಆಗಿರ್ಬೋದು, ಹಾರ್ಟ್ ಬೀಟ್ ಆಗಿರ್ಬೋದು, ಪಲ್ಸ್ ರೇಟ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಬ್ಲಡ್ ಆಕ್ಸಿಜನ್ ಲೆವೆಲ್ ಆಗಿರ್ಬೋದು, ಎಲ್ಲ ಕೂಡ ನಾವಿಲ್ಲಿ ಮಾನಿಟರ್ ಮಾಡ್ಕೋಬೋದು. ಹಾಗೆ ನಮ್ಮ ಫೇಸ್ ಕೂಡ ಇದರಲ್ಲಿ ನೋಡ್ಕೋಬೋದು. ಸೊ ಇನ್ನು ನಾವು ಮುಂದಿನ ಗ್ಯಾಜೆಟ್ ನಾವು ನೋಡೋದಾದರೆ EDC ಪೆನ್. ಸೊ ಈ EDC ಪೆನ್ನು ವರ್ಲ್ಡ್ ಸ್ಮಾಲೆಸ್ಟ್ ಗ್ರೇಡ್ 5 ಟೈಟಾನಿಯಂ ಪೆನ್ ಕೂಡ ಆಗಿದೆ. ಸೊ ಇದರ ಲೆಂತ್ ಬಂದು ಬರೀ 6 cm ಮಾತ್ರ. ಸೊ ಇದರ ಸಿರಾಮಿಕ್ ಟಿಪ್ ಪಾಯಿಂಟ್ ಬಂದುಬಿಟ್ಟು ಇದಕ್ಕೆ ಟಫೆ ಟೆಕ್ಸ್ಚರನ್ನು ಕೊಡುತ್ತದೆ. ಸೊ ಅದರಿಂದ ಇದು ತುಂಬ ಸ್ಟ್ರಾಂಗ್ ಇದೆ. ಸೊ ಆ ಟಫ್ನೆಸ್ಸಿಂದ ನೀವು ಸ್ಟೋನ್ ಮೆಟಲಲ್ಲಿ ನೀವು ಯಾವ್ದು ಬೇಕಾದ್ರೂ ಕಟ್ ಮಾಡ್ಬೋದು. ನೋಡೋದ್ರಲ್ಲೇ ಇದು ಎಷ್ಟು ಟಫೆಸ್ಟ್ ಪೆನ್ ಅಂತ. ಸೊ ಇದು ಚಿಕ್ಕದಾಗಿರುವ ಕಾರಣ ನೀವು ಲಾಕೆಟ್ ಆಗಿ ಅಥವಾ ಕೀ ಚೈನ್ ಆಗಿ ಇದನ್ನ ನೀವು ಯೂಸ್ ಮಾಡ್ಬೋದು, ಮತ್ತು ಇದು ಎಲ್ಲಿ ಬೇಕಾದರೂ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಪ್ರಾಡಕ್ಟ್ ಆ್ಯಕ್ಚುಲಿ ಸ್ಕ್ರೂ ಟೈಪ್ ಬರುತ್ತೆ. ನೀವು ಇದನ್ನ ಅನ್ಸ್ಕ್ರೂ ಮಾಡಿದ್ರೆ ನೀವು ಆರಾಮಾಗಿ ಎಲ್ಲಿ ಬೇಕಾದ್ರೂ ಬರೀಬೋದು, ಎಷ್ಟೇ ಹಾರ್ಡ್ ಸಬ್ಸ್ಟೆನ್ಸ್ ಮೇಲಾದರೂ ನೀವು ಬರೀಬೋದು. ಸೊ ಇದೇ ನಮ್ಮ ಇವತ್ತಿನ ವೀಡಿಯೋ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ರೇಟ್ ಮಾಡಿ. ಸೊ ಇದರಲ್ಲಿ ನೀವು ಲೈಫ್ ಹ್ಯಾಕ್ ಏನಿದೆ ಅಂತ ಕೇಳಿದ್ರೆ, ಸೊ ಅಫ್ಕೋರ್ಸ್ ಇದರಲ್ಲಿ ಲೈಫ್ ಹ್ಯಾಕ್ ಇದೆ. ಸೊ ಅದನ್ನೇ ಟೆಕ್ನಾಲಜಿ. ಟೆಕ್ನಾಲಜಿ ಯಾವತ್ತು ಬೆಳೀತಾ ಇರುತ್ತೆ ಅನ್ನೋದೇ ನಮ್ಮ ಇವತ್ತಿನ ಒಂದು ಲೈಫ್ ಹ್ಯಾಕ್ ಅಂತ ಹೇಳ್ತೀವಿ. ಚಾನಲ್ನ ಒಂದು ಲೈಫ್ ಹ್ಯಾಕ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು, ಪ್ಲೀಸ್ ಸಬ್ಸ್ಕ್ರೈಬ್.